ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರ ನೀಡಲಾದ ಗಟ್ಟಿ ಮೃದು ವಸ್ತುಗಳನ್ನು ಗುರುತಿಸುವ ಚಟುವಟಿಕೆ ಮತ್ತು ಕೊಟ್ಟಿರುವ ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನು ಚಿತ್ರದ ಸಹಾಯದಿಂದ ಪರಿಹರಿಸುವ ವರ್ಕ್ಶೀಟ್ ಮತ್ತು ಸ್ಟೋರೇಜ್ ರ್ಯಾಕ್ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ನೀವು ತಂದಿರುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ. ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ. ಎಲ್ಲಾ ತಾಯಂದಿರು ಒಂದು ಗೆರೆಯ ಮೇಲೆ ಕುಳಿತುಕೊಳ್ಳಿ. ಅವರ ಹತ್ತಿರ ಒಂದು ರೋಲಿಂಗ್ ಪಿನ್ ಮತ್ತು ಕೆಲವು ಬಳೆಗಳನ್ನು ಇಡಿ. ಈಗ ಪ್ರತಿಯೊಬ್ಬ ತಾಯಿಯು ಒಂದು ಕೈಯಲ್ಲಿ ರೋಲಿಂಗ್ ಪಿನ್ ಅನ್ನು ಹಿಡಿದಿರಬೇಕು ಮತ್ತು ಇನ್ನೊಂದು ಕೈಯನ್ನು ತನ್ನ ಬೆನ್ನಿನ ಹಿಂದೆ ಇಟ್ಟುಕೊಳ್ಳಬೇಕು. ಈಗ ಲೀಡರ್ ತಾಯಿ 1, 2, 3 ಎಂದು ಹೇಳಿದಾಗ ಪ್ರತಿ ತಾಯಿಯು ಇನ್ನೊಂದು ಕೈಯಿಂದ ರೋಲಿಂಗ್ ಪಿನ್ ಒಳಗೆ ಒಂದು ಬಳೆಯನ್ನು ಹಾಕಬೇಕು. ನಿಗದಿತ ಸಮಯದಲ್ಲಿ ಯಾರು ಹೆಚ್ಚು ರೋಲಿಂಗ್ ಪಿನ್ ಒಳಗೆ ಬಳೆಗಳನ್ನು ಹಾಕುತ್ತಾರೋ ಅವರು ವಿಜೇತರಾಗುತ್ತಾರೆ. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ. ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ. ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಏನಾದರೂ ಹೊಸದನ್ನು ಕಲಿಯೋಣ. ಹಲ್ಲುಗಳಿಂದ ನಮ್ಮ ಮುಖ ಸುಂದರವಾಗಿ ಕಾಣುತ್ತದೆ ಅಲ್ಲವೇ? ಹಲ್ಲುಗಳನ್ನು ಬಲವಾಗಿಡಲು ಹಲ್ಲು ಉಜ್ಜುವುದು ಹೇಗೆ ಮುಖ್ಯ ಎಂಬುದನ್ನು ಬನ್ನಿ ಈ ವಿಡಿಯೋ ನೋಡಿ ತಿಳಿದುಕೊಳ್ಳೋಣ. ಬೇಟಾ ಹರ ಸುಬ ಶಾಮ ದಾತೋ ಕೋ ರಹೇಗಾ ಹಮೇಶಾ ಆರಾಮ ಸಿರ್ಫ ಕುಲ್ಲಾ ಕರ್ನೆ ಸೇ ನಾ ಹೋಗಾ ಕಾಮ ಸಿರ್ಫ ಕುಲ್ಲಾ ಕರ್ನೆ ಸೇ ನಾ ಹೋಗಾ ಕಾಮ ಕಭಿ ತೋ ಬ್ರಶ್ ಕರ್ನಾ ಹೈ ಬೇಟಾ ಹರ ಸುಬ ಶಾಮ ದಾತೋ ಕೋ ರಹೇಗಾ ಹಮೇಶಾ ಆರಾಮ ಬ್ರಶ್ ಕಿಯಾ ಕ್ಯಾ ಬ್ರಶ್ ಕಿಯಾ ಕ್ಯಾ ಕಿಯಾ ಕ್ಯಾ ದಾತೋ ಕಿ ಸಫಾಯಿ ಯಾನಿ ಅಚ್ಚಿ ಸೆಹತ್ ಕಾ ವಿಕಾಸ ಸಾಥ್ ಹೆಲ್ತ್ ಕೆ ಸಾಥ್ ಕಿಯಾ ಕ್ಯಾ. ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ. ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ. ಕಾಗದದ ಮೇಲೆ ಆಕಾರವನ್ನು ಬಿಡಿಸಿ ಸ್ಪ್ರೇ ಪೇಂಟಿಂಗ್ ಮಾಡಿ. ಇದರೊಂದಿಗೆ ಚಿತ್ರ ನೋಡಿ ಮೊದಲ ಅಕ್ಷರವನ್ನು ಬರೆದು ಬಣ್ಣ ತುಂಬುವ ವರ್ಕ್ಶೀಟ್ ಅನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ. ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೇ? ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.